प्रिय वीक्षकरे नावत्तु ई वीडियोदल्लि विए मॉडल क्वेश्चन पेपर बिट्टिद्दारे 2024 विथ ऑफिशियल की आंसर सॉल्व माड्ता होगोण बनी। कीर्ति नारायण देवालय एल्लिदे तलकाडु बिजापुरद गोळगुम्मटद निर्मापकरु यारु मोहम्मद आदिल शाह मैसूरु सिविल सर्विस परीक्षेयन्नु परिचयिसिदवरु के शेषाद्रि अय्यर एरडने तेरैन कदन नडेद वर्ष 1192 सर थॉमस रो केळकंड यावु मोघल दोरेय आस्थानक्के भेटि नीडिदनु जहांगीर मैसूरु चलो चळवळिय संदर्भदल्लि मैसूरु राज्यद दिवानरागिद्दवरु आर्कट रामस्वामी मदलियार। ई केळगिन कदंब अरसरन्नु कालानुक्रमदल्लि बरेयिरि सरियाद उत्तर मोदलनेदु मयूर शर्मा भगीरथ काकस्तु वर्मा शांति वर्मा। गजबेंटेकार बिरुदन्नु होंदिद्द अरस एरडने देवराय मैसूरु राज्य कब्बिणद कारखाने भद्रावतियल्लि अस्तित्वक्के बंद वर्ष 1923 ಜಪಾನ್ನಲ್ಲಿ ಭಾರತೀಯ ಸ್ವಾತಂತ್ರ್ಯ ಲೀಗ್ ಅನ್ನು 1924ರಲ್ಲಿ ಸ್ಥಾಪಿಸಿದವರು ರಾಸ್ ಬಿಹಾರಿ ಬೋಸ್। ಯಾವ ರಾಜ್ಯದ ಈ ಕ್ರಾಪ್ ಸಮೀಕ್ಷೆ 15 ಆಗಸ್ಟ್ 2021 ರಂದು ಜಾರಿಗೆ ಬಂದಿತು ಮಹಾರಾಷ್ಟ್ರ। ಕೋವಿಡ್ 19 ರೋಗಿಗಳಿಗೆ ಸಹಾಯ ಮಾಡಲು ಭಾರತೀಯ ರೈಲಿನ ದೂರ ನಿಯಂತ್ರಿತ ವೈದ್ಯಕೀಯ ಟ್ರಾಲಿಯ ಹೆಸರೇನು ಸರಿಯಾದ ಆನ್ಸರ್ MEDBOT। ವಿಶ್ವ ಸಂತೋಷ ವರದಿ 2021 ರ ಪ್ರಕಾರ ಜಗತ್ತಿನ ಅತ್ಯಂತ ಸಂತೋಷದ ರಾಷ್ಟ್ರ ಯಾವುದು ಸರಿಯಾದ ಉತ್ತರ ಫಿನ್ಲ್ಯಾಂಡ್ ಅದು ಈ ಆಪ್ಷನ್ ಇರಲಿಲ್ಲ ಆದ್ರಿಂದ ಈ ಕ್ವೆಶ್ಚನ್ ಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ 13ನೇ ಕ್ವೆಶ್ಚನ್ ಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಇಲ್ಲಿ ಎಷ್ಟೊಂದು ಕ್ವೆಶ್ಚನ್ ಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಅಂದ್ರೆ ಕ್ವೆಶ್ಚನ್ ಏ ರಾಂಗ್ ಇದೆ ಅಂತ ಆ ಕ್ವೆಶ್ಚನ್ ಗಳಿಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ। 14ನೇ ಕ್ವೆಶ್ಚನ್ ಯಾವ ರಾಷ್ಟ್ರವು ಮೂರು ಮಕ್ಕಳ ನೀತಿಯನ್ನು ತನ್ನ ಕುಟುಂಬ ಯೋಜನೆಯಲ್ಲಿ ಜಾರಿಗೆ ತಂದಿದೆ ಚೀನಾ। ಕರ್ನಾಟಕದಲ್ಲಿ ಎಷ್ಟು ರಾಷ್ಟ್ರೀಯ ಉದ್ಯಾನಗಳಿವೆ 5। ಅಲಮಟ್ಟಿ ಅಣೆಕಟ್ಟಿನ ಹೆಸರೇನು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು। ಕೇಂದ್ರ ಬಜೆಟ್ 2020-21 ರಲ್ಲಿ ಕೇಂದ್ರ ಸರ್ಕಾರಕ್ಕೆ ಅತಿದೊಡ್ಡ ಆದಾಯದ ಮೂಲ ಯಾವುದು ಸಾಲ ಮತ್ತು ಇತರ ಹೊಣೆಗಾರಿಕೆಗಳು। ಕೆಳಗಿನ ಯಾವ ಸಂಸ್ಥೆ ಕೆಳಗಿನ ಮತ್ತು ಮೇಲಿನ ಸಂಸ್ಥೆಗೆ ಲಿಂಕ್ ಆಗಿ ಸೇವೆ ಸಲ್ಲಿಸುತ್ತದೆ ಪಂಚಾಯತ್ ಸಮಿತಿ। ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿಲ್ಲ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯಲ್ಲಿ ಭಾರತದ ಮತಪಾಲು 10% ದೇಶೀಯ ಕರೆನ್ಸಿಯ ಮೆಚ್ಚುಗೆ ಎಂದರೆ ದೇಶೀಯ ಕರೆನ್ಸಿಯ ಮೌಲ್ಯವು ಹೆಚ್ಚಾಗುತ್ತದೆ ಮಾರ್ಚ್ 31 2021 ರಂತೆ ಭಾರತದಲ್ಲಿನ ಬ್ಯಾಂಕುಗಳ ಒಟ್ಟು ಅನುತ್ಪಾದಕ ಆಸ್ತಿಗಳ ಮೌಲ್ಯ ಎಷ್ಟು 8.34 ಲಕ್ಷ ಕೋಟಿ ಯುರೋಪಿಯನ್ ಒಕ್ಕೂಟದ ನಂತರ ಯಾವ ಮತ್ತೊಂದು ಗುಂಪಿನ ದೇಶಗಳು ಸಾಮಾನ್ಯ ಕರೆನ್ಸಿಯನ್ನು ಅಳವಡಿಸಿಕೊಳ್ಳಲು ಮುಂದೆ ಬಂದಿವೆ ಕೊಲೆ ರಾಷ್ಟ್ರಗಳು ಬೇಡಿಕೆ ರೇಖೆ ಯಾವಾಗಲೂ ಕೆಳಕ್ಕೆ ಇಳಿಜಾರು ಭಾರತದಲ್ಲಿ ಮೊದಲು ಯಾವಾಗ ರೂಪಾಯಿಯ ಅನನ್ಯೀಕರಣ ಮಾಡಲಾಯಿತು 1946 40 ಹುಡುಗಿಯರಿರುವ ತರಗತಿಯಲ್ಲಿ 30 ಹುಡುಗಿಯರ ಸರಾಸರಿ ಎತ್ತರ 160 ಸೆಂಟಿಮೀಟರ್ ಮತ್ತು ಉಳಿದ ಹುಡುಗಿಯರ ಸರಾಸರಿ ಎತ್ತರ 150 ಸೆಂಟಿಮೀಟರ್ ಒಟ್ಟು ತರಗತಿಯ ಸರಾಸರಿ ಎತ್ತರ ಗ್ರೇಸ್ ಮಾರ್ಕ್ ಕೊಟ್ಟಿದ್ದಾರೆ। 26ನೇ ಕ್ವೆಶ್ಚನ್ 40% ಅನ್ನು ಯಂತ್ರ ಸಾಧನಗಳ ಮೇಲೆ 25% ಅನ್ನು ಕಟ್ಟಡದ ಮೇಲೆ 15% ಅನ್ನು ಕಚ್ಚಾ ಸಾಮಗ್ರಿಗಳ ಮೇಲೆ ಮತ್ತು 5% ಪೀಠೋಪಕರಣಗಳ ಮೇಲೆ ವ್ಯಯಿಸಿದ ನಂತರ ಮೋನಿಕಾ ಬಳಿ ಪೀಠೋಪಕರಣ ಮೇಲೆ ಉಳಿದಿರುವ ಹಣ ರು 1305 ಅವಳ ಬಳಿ ಇದ್ದ ಹಣ ಸರಿಯಾದ ಉತ್ತರ 8700। ಈ ಕೆಳಗಿನವುಗಳಲ್ಲಿ ಕಾಣೆಯಾದ ಸಂಖ್ಯೆಯನ್ನು ಗುರುತಿಸಿರಿ ಸರಿಯಾದ ಉತ್ತರ 49। 28ನೇ ಕ್ವೆಶ್ಚನ್ ಇವರಲ್ಲಿ ಯಾವುದು ಹೆಚ್ಚು 5 to the power of 300 ಅಥವಾ 3 to the power of 400 ಸರಿಯಾದ ಉತ್ತರ 5 to the power of 300। 29ನೇ ಕ್ವೆಶ್ಚನ್ ಕ್ರಮಾನುಸಾರ ವರ್ಗ 3 ಬೆಸ ಸಂಖ್ಯೆಗಳ ಮೊತ್ತವು 2531 ಆಗಿರುತ್ತದೆ ಹಾಗಾದಲ್ಲಿ ಸರಿಯಾದ ಆ 3 ಬೆಸ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಸರಿಯಾದ ಉತ್ತರ 27 29 31। ಕೆಳಗಿನ ಯಾವ ಸಂಖ್ಯೆಯು ಖಾಲಿ ಬಿಟ್ಟ ಜಾಗವನ್ನು ತುಂಬುತ್ತದೆ ಇದಕ್ಕೂ ಕೂಡ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ। 31ನೇ ಕ್ವೆಶ್ಚನ್ 100ರ ತನಕ ನೀವು ಅಂಕಿಗಳನ್ನು ಬರೆದಾಗ ಸಂಖ್ಯೆ 3ನ್ನು ಎಷ್ಟು ಬಾರಿ ಬರೆದಂತಾಗುತ್ತದೆ ಸರಿಯಾದ ಉತ್ತರ 20। ಒಂದು ಕುಟುಂಬದಲ್ಲಿ ತಂದೆಯು ಪ್ರತಿಯೊಬ್ಬರಿಗಿಂತ ಕೇಕ್ನ ಕಾಲು ಭಾಗವನ್ನು 3 ಬಾರಿ ಸ್ವೀಕರಿಸುತ್ತಾನೆ ಹಾಗಾದರೆ ಆ ಕುಟುಂಬದ ಒಟ್ಟು ಸದಸ್ಯರ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಸರಿಯಾದ ಉತ್ತರ 10। ಒಬ್ಬ ಹುಡುಗನು ತನ್ನ ಹಳ್ಳಿಯಿಂದ ಶಾಲೆಗೆ 3 ಕಿಲೋಮೀಟರ್
ಪರ್ ಅವರ್ ವೇಗದಲ್ಲಿ ಚಲಿಸಿ ನಂತರ ಶಾಲೆಯಿಂದ ಹಳ್ಳಿಗೆ 2 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಬರುತ್ತಾನೆ ಒಟ್ಟಾರೆಯಾಗಿ ಅವನು ತೆಗೆದುಕೊಂಡ ಕಾಲವು 5 ಗಂಟೆ ಆದರೆ ಶಾಲೆಯಿಂದ ಹಳ್ಳಿಗೆ ಇರುವ ದೂರವನ್ನು ಕಂಡುಹಿಡಿಯಿರಿ ಸರಿಯಾದ ಉತ್ತರ 6 ಕಿಲೋಮೀಟರ್ 503535 ಈ ಸಂಖ್ಯೆಯಲ್ಲಿನ 3 ರ ಸ್ಥಾನ ಬೆಲೆಯು ಮತ್ತವು ಸರಿಯಾದ ಉತ್ತರ 30 30 ಏನ ಆದಾಯವು ಬಿ ಗಿಂತ 50% ಕಡಿಮೆ ಇದ್ದರೆ ಬಿನ ಆದಾಯವು ಎ ಗಿಂತ ಶೇಕಡಾ ಎಷ್ಟು ಹೆಚ್ಚಾಗುತ್ತದೆ ಸರಿಯಾದ ಉತ್ತರ 100% ಈ ಕೆಳಗಿನವುಗಳಲ್ಲಿ ಬಿಟ್ಟುಹೋದ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಸರಿಯಾದ ಉತ್ತರ 60 ಈ ಕೆಳಗಿನವುಗಳಲ್ಲಿ ಯಾವ ತೆರಿಗೆಯನ್ನು ಪಂಚಾಯತಿಯ ಸಂಗ್ರಹಿಸುತ್ತದೆ ಸ್ಥಳೀಯ ಸಂತೆ ಜಾತ್ರೆಯಲ್ಲಿನ ಮಾರಾಟಗಾರರ ಸ್ಥಳದ ಮೇಲಿನ ತೆರಿಗೆ ಈ ಕೆಳಗಿನವುಗಳಲ್ಲಿ ಒಂದು ಗ್ರಾಮೀಣ ಅಭಿವೃದ್ಧಿ ಯೋಜನೆಯ ಕಾರ್ಯಕ್ರಮವಲ್ಲ ಸರಿಯಾದ ಉತ್ತರ CRY ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕಿನ ಒಟ್ಟು ಬಂಡವಾಳದಲ್ಲಿ ಪ್ರಾಯೋಜಕ ಬ್ಯಾಂಕಿನ ಪ್ರತಿಶತ ಪ್ರಮಾಣ ಎಷ್ಟು ಸರಿಯಾದ ಉತ್ತರ ಶೇಕಡಾ 35 ಯಾವ ರಾಜ್ಯವು ಮೊದಲಿಗೆ ಗ್ರಾಮೀಣ ಉದ್ಯೋಗ ಭರವಸೆ ಕಾರ್ಯಕ್ರಮವನ್ನು ಜಾರಿಗೆ ತಂದಿತು ಸರಿಯಾದ ಉತ್ತರ ಮಹಾರಾಷ್ಟ್ರ ಯಾವ ಸಮಿತಿಯು ನಬಾರ್ಡ್ ಸ್ಥಾಪಿಸಲು ಶಿಫಾರಸು ಮಾಡಿತು ಸರಿಯಾದ ಉತ್ತರ ಶಿವರಾಮನ್ ಸಮಿತಿ ಸಹಕಾರಿ ಸಂಘವು ಗದಗ ಜಿಲ್ಲೆಯ ಕಣಗಿನ ಆಳದಲ್ಲಿ ಪ್ರಾರಂಭವಾಗಿದ್ದು ಅದು ಏಷ್ಯಾ ಖಂಡದಲ್ಲಿಯೇ ಮೊದಲು ಭಾರತದಲ್ಲಿ ಮೊದಲ ಬಾರಿಗೆ ರಾಜಸ್ಥಾನದ ಯಾವ ಜಿಲ್ಲೆಯು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿತು ಸರಿಯಾದ ಉತ್ತರ ನಾಗೌರ್ ಭಾರತೀಯ ಸಹಕಾರ ಚಳವಳಿಯ ಅತ್ಯುನ್ನತ ಸಂಸ್ಥೆಯಾಗಿದೆ ಸರಿಯಾದ ಉತ್ತರ NCUI ಕರ್ನಾಟಕದಲ್ಲಿ ಜಿಲ್ಲಾ ಪರಿಷತ್ ಅಸ್ತಿತ್ವಕ್ಕೆ ಬಂದ ವರ್ಷ ಏಪ್ರಿಲ್ 1987 ತೆರಿಗೆಗಳನ್ನು ಸುಂಕಗಳನ್ನು ಮತ್ತು ಶುಲ್ಕಗಳನ್ನು ವಿಧಿಸಲು ಸಂಗ್ರಹಿಸಲು ಮತ್ತು ಹಂಚಿಕೆ ಮಾಡಲು ಪಂಚಾಯತಿಗಳಿಗೆ ಪ್ರಾಧಿಕಾರ ನೀಡಿದ ಸಂವಿಧಾನದ ಕಾಲಂ 243H ಭಾರತ ಸರ್ಕಾರದ ಆತ್ಮನಿರ್ಭರ್ ಭಾರತ್ ಯೋಜನೆಯು ಭಾಗವಾಗಿ 2020ರಲ್ಲಿ ಜಾರಿಗೆ ತಂದ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯು PMMSY ಗುರಿ 2024-25ನೇ ಅವಧಿಯಲ್ಲಿ ಮೀನಿನ ಉತ್ಪಾದನೆಯನ್ನು 22 ಮಿಲಿಯನ್ ಟನ್ ಹೆಚ್ಚು ಮಾಡುವುದು ಮತ್ತು ಸರಾಸರಿ ವಾರ್ಷಿಕ ಬೆಳವಣಿಗೆಯ ದರ ಶೇಕಡಾ 9ರಷ್ಟು ಹೆಚ್ಚು ಮಾಡುವುದಾಗಿದೆ ಅರ್ಥರ್ ಲೂಯಿಸ್ ಅವರ ಕೊಡುಗೆ ಪ್ರಸಿದ್ಧಿಯಾಗಲು ಅವರು ನೀಡಿರುವ ಗ್ರಾಮೀಣ ಭಾಗದ ಅಧಿಕ ಮಾನವ ಸಂಪನ್ಮೂಲವನ್ನು ನಗರ ಪ್ರದೇಶದಲ್ಲಿ ಉಪಯೋಗಿಸುವುದು 1992ರ ಸಂವಿಧಾನ ಕಾಯ್ದೆ ಎಲ್ಲ ರಾಜ್ಯಗಳ 3 ಹಂತದ ಪಂಚಾಯತ್ ರಾಜ್ ಸಂಸ್ಥೆಗಳ ಪದ್ಧತಿಗೆ ಅವಕಾಶ ಮಾಡಿಕೊಡಲು ಬೇಕಾದ ಜನಸಂಖ್ಯೆ ಕನಿಷ್ಠಕ್ಕಿಂತ ಅಧಿಕವಾಗಿರಬೇಕು ಸರಿಯಾದ ಉತ್ತರ 20 ಲಕ್ಷಗಳು ರಾಷ್ಟ್ರೀಯ ಕುಟುಂಬ ಹಿತಕಾಯುವ ಯೋಜನೆಯು ಕೆಳಗಿನ ಯೋಜನೆಯಲ್ಲಿದೆ ಸರಿಯಾದ ಉತ್ತರ ರಾಷ್ಟ್ರೀಯ ಸಾಮಾಜಿಕ ಸಹಾಯದ ಯೋಜನೆ 1 ಸಾದಾ ಕನ್ನಡಿಯ ಮುಂದೆ ನಿಂತಿರುವಿರೆಂದು ಕಲ್ಪಿಸಿಕೊಳ್ಳಿ ಹಾಗೂ 10 ಲೀಟರ್ನಷ್ಟು ತಿರುಗಿಕೊಳ್ಳಿ ತಿರುಗಿದಾಗ ಗೋಚರಿಸುವ ಬಿಂಬ ಎಷ್ಟಾಗಿರುತ್ತದೆ 20 ಲೀ ಭೂಮಿಯನ್ನು ಸಮೀಪಿಸುವ ಅಧಿಕ ಶಕ್ತಿಯ ಕಣಗಳಲ್ಲಿ ವಿದ್ಯುದಾವೇಶವುಳ್ಳ ಹೆಚ್ಚಿನವುಗಳನ್ನು ಹಿಡಿದಿಟ್ಟುಕೊಳ್ಳುವುದು ವಾನ್ ಅಲೆನ್ ರೇಡಿಯೇಷನ್ ಬೆಲ್ ತುಂತುರು ನೀರಿನ ಅನಿಗಳ ಮೇಲೆ ಸೂರ್ಯನ ಕಿರಣಗಳು ಬಿದ್ದಾಗ ಕಾಮನ ಬಿಲ್ಲು ಕಾಣಸಿಗುತ್ತದೆ ಈ ಕೆಳಗಿನವುಗಳಲ್ಲಿ ಯಾವ ಬೌದ್ಧಿಕ ವಿದ್ಯಮಾನಗಳು ಸರಿಯಾಗಿದೆ ಸರಿಯಾದ ಉತ್ತರ ವಕ್ರೀಭವನ ಮತ್ತು ಒಟ್ಟು ಆಂತರಿಕ ಪ್ರತಿಫಲನ ಸೂರ್ಯನ ಮೇಲ್ಮೈ ಮೇಲಿನ ಸೌರಕಲೆಗಳು ಹೆಚ್ಚು ಕಾಂತಕ್ಷೇತ್ರಗಳ ವಲಯ ಚಂದ್ರಗ್ರಹಣಗಳು ಸೂರ್ಯಗ್ರಹಣಗಳಿಗಿಂತ ಹೆಚ್ಚು ಸಾಮಾನ್ಯವಾಗಿ ಕಾಣಸಿಗಲು ಕಾರಣ ಸಾಪೇಕ್ಷವಾಗಿ ಚಿಕ್ಕ ಗಾತ್ರದ ಚಂದ್ರನ ನೆರಳು ದೊಡ್ಡ ಗಾತ್ರದ ಭೂಮಿಯ ಮೇಲೆ ಬೀಳುವುದು ಶುಷ್ಕ ಮಂಜುಗಡ್ಡೆಯು ಘನ ಇಂಗಾಲದ ಡೈಆಕ್ಸೈಡ್ ಡಾಂಬರ್ ಗುಳಿಗೆಗಳಲ್ಲಿರುವ ರಾಸಾಯನಿಕ ವಸ್ತು ನ್ಯಾಪ್ತಲಿನ್ 3 ಬಲ್ಬ್ಗಳನ್ನು 1 ವೋಲ್ಟೇಜ್ ಮೂಲಕ್ಕೆ ಸಾಲಾಗಿ ಸೇರಿಸಿದೆ ಅವುಗಳಲ್ಲೊಂದು ಬಲ್ಬ್ ಸುಟ್ಟು ಹೋದರೆ ಎಲ್ಲ ಬಲ್ಬ್ಗಳು ನಂದಿ ಹೋಗುತ್ತವೆ ಅತಿ ಹೆಚ್ಚು ವೇಗವಾಗಿ ಬೆಳೆಯುವ ಸಸ್ಯ ಬಿದಿರು ಹಸಿರು ಗೊಬ್ಬರಕ್ಕಾಗಿ ಈ ಕೆಳಗಿನ ಯಾವ ಸಸ್ಯವನ್ನು ಬೆಳೆಸಲಾಗುತ್ತದೆ ಸೆಣಬು ಈ ಕೆಳಗಿನವುಗಳಲ್ಲಿ ಮಾರ್ಪಡಿಸಿದ ಕಾಂಡ ಯಾವುದು ಈರುಳ್ಳಿ ಬೆಳ್ಳುಳ್ಳಿ ಆಲೂಗೆಡ್ಡೆ ಯಾವುದಾದರೂ ಕೂಡ ಆಗುತ್ತೆ 1 2 3 ಅಂತ ಕೊಟ್ಟಿದ್ದಾರೆ ನಾನು ಕೀಗೆ ಆನ್ಸರ್ನ ಲಾಸ್ಟಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ 62ನೇ ಕ್ವಶನ್ನು ಈ ಕೆಳಗಿನವುಗಳಲ್ಲಿ ಪರಾವಲಂಬಿ ಸಸ್ಯ ಯಾವುದು 62ನೇ ಕ್ವಶನ್ಗೂ ಕೂಡ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ 2020ರಲ್ಲಿ ಅಕ್ಕಿ ಹಬ್ಬ ಎಂದು ಪ್ರಸಿದ್ಧವಾಗಿರುವ ಕರ್ನಾಟಕ ಅಕ್ಕಿ ಹಬ್ಬವನ್ನು ಡ್ಯಾಶ್ನಲ್ಲಿ ನಡೆಸಲಾಯಿತು ನಂದಿ ಬೆಟ್ಟ ಪಟ್ಟಿ 1 ಮತ್ತು 2ನ್ನು ಸರಿಹೊಂದಿಸಿ ಹಾಗೂ ಕೆಳಗೆ ನೀಡಲಾದ ಸಂಕೇತವನ್ನು ಉಪಯೋಗಿಸಿಕೊಂಡು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಸರಿಯಾದ ಉತ್ತರ 3ನೇದು ಮರ್ಕ್ಯೂರಿಯ ಕಲುಷಿತ ಮಿನಿಮಾಟ ಕಾಯಿಲೆ ಅರ್ಸನಿಕ್ ಕಲುಷಿತ ಕ್ಯಾನ್ಸರ್ ಮತ್ತು ಚರ್ಮದ ಗಾಯ ಸೀಸದ ಕಲುಷಿತತೆ ಪಾರ್ಕಿನ್ಸನ್ ಕಾಯಿಲೆ
ಕ್ಯಾಡ್ಮಿಯಂ ಕಲುಷತೆ ಇಟಾಯ್ ಇಟಾಯ್ ಕಾಯಿಲೆ. ಕರ್ನಾಟಕ ರಾಜ್ಯ ಸರ್ಕಾರದ ಯೋಜನೆಯು ಡ್ಯಾಶ್ನಿಂದ ತ್ಯಾಜ್ಯ ನೀರು ಸಂಸ್ಕರಣಗೊಳಿಸುವುದರೊಂದಿಗೆ ಬರಪೀಡಿತ ಕೋಲಾರ ಜಿಲ್ಲೆಯ ಕೆರೆಗಳನ್ನು ತುಂಬಿಸುವ ಗುರಿಯನ್ನು ಹೊಂದಿದೆ. ಕೋರಮಂಗಲ ಚಲಘಟ್ಟ ವ್ಯಾಲಿ ಭಾರತದಲ್ಲಿ ತೇವಾಂಶವುಳ್ಳ ಅಲ್ಫೈನ್ ಸ್ಕ್ರ್ಯಾಪ್ ಅರಣ್ಯವು ಡ್ಯಾಶ್ನಲ್ಲಿ ಕಂಡುಬರುತ್ತದೆ. ಈ ಕ್ವಶನ್ಗೂ ಕೂಡ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಪರಿಸರ ವಿಜ್ಞಾನದ ಹೆಜ್ಜೆಗುರುತುಗಳನ್ನು ಡ್ಯಾಶ್ ಅಳೆಯಲಾಗುತ್ತದೆ ಭೂಮಿಯ ಪರಿಸರ ವ್ಯವಸ್ಥೆಯ ಮೇಲೆ ಮಾನವನ ಬೇಡಿಕೆಯಿಂದ. ಸಮಾವೇಶದ ಹೆಸರು ಸಮಾವೇಶದ ಉದ್ದೇಶ. ಸರಿಯಾದ ಉತ್ತರ ಮೂರನೇದು, ಬಿ ಮತ್ತು ಸಿ ಮಾತ್ರ. ಸ್ಟಾಕ್ಹೋಮ್ ನಿರಂತರ ಜೈವಿಕ ಮಾಲಿನ್ಯಕಾರಗಳಿಂದ ಮಾನವನ ಆರೋಗ್ಯ ಮತ್ತು ಪರಿಸರ ರಕ್ಷಣೆ. ವಿಯನ್ನ ಓಜೋನ್ ಪದರದ ರಕ್ಷಣೆ. ಭಾರತದಲ್ಲಿ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ CPCB ಅನುಸಾರ ದೊಡ್ಡ ನಗರಗಳಲ್ಲಿ ಘನತ್ಯಾಜ್ಯವು ಪ್ರತಿದಿನ ತಲವಾರು ಡ್ಯಾಶ್ ಉತ್ಪತ್ತಿಯಾಗುತ್ತದೆ. 0.5 kg. ಕೆಳಗಿನ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಸರಿಯಾದ ಉತ್ತರ ಎ ಮತ್ತು ಆರ್, ಎರಡೂ ಸರಿ. ಆದರೆ ಎ ಕುರಿತಾಗಿ ಆರ್ ನೀಡಿದ ವಿವರಣೆ ಸರಿಯಾಗಿಲ್ಲ. ಮೂರನೇ ಕ್ವಶನ್ನು, ಕೆಳಗಿನವುಗಳಲ್ಲಿ ಯಾವ ದೇಶವು 2021 ವಿಶ್ವ ಪರಿಸರ ದಿನವನ್ನು ಆಯೋಜಿಸಿತು? ಸರಿಯಾದ ಉತ್ತರ ಪಾಕಿಸ್ತಾನ. ವಿಶ್ವ ಜೌಗು ಪ್ರದೇಶ ದಿನವನ್ನು ಆಚರಿಸಲಾಗುತ್ತದೆ 2 February. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಸ್ಥಾಪನೆಯಾದ ವರ್ಷ 1974. ಜಾಗತಿಕ ತಾಪಮಾನ ಸಮಾವೇಶಕ್ಕೆ ಸಂಬಂಧಿಸಿದಂತೆ UNFCCC ಪೂರ್ಣ ರೂಪ ಯಾವುದು? ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್. ಕೆಳಗಿನವುಗಳನ್ನು ಪರಿಗಣಿಸಿ. ಸರಿಯಾದ ಉತ್ತರ ಸಿ ಮಾತ್ರ, ಮೇಘರಾಜ್ ಯೋಜನೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಪೀಟರ್ಸ್ಬರ್ಗ್ ಸಂಭಾಷಣೆ ಯಾವ ಕ್ಷೇತ್ರದೊಂದಿಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ ವಾಯುಗುಣ ಕ್ರಿಯೆ. ಬೀಚ್ ಬಚಾವೋ ಆಂದೋಲನದ ಗುರಿ ಏನು? ರಾಸಾಯನಿಕ ಬಳಸದ ಬೆಳೆ ರಕ್ಷಣೆ. 78ನೇ ಕ್ವಶನ್ನು, ಪಟ್ಟಿ ಒಂದನ್ನು ಪಟ್ಟಿ ಎರಡರೊಂದಿಗೆ ಹೊಂದಿಸಿ ಮತ್ತು ಕೆಳಗೆ ಕೊಟ್ಟಿರುವ ಸಂಕೇತಗಳನ್ನು ಉಪಯೋಗಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಸರಿಯಾದ ಉತ್ತರ ಮೂರನೇದು. ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಯಾವ ಸಂಘಟನೆಯೊಂದಿಗೆ ವೈಭವ್ ಶೃಂಗಸಭೆಯನ್ನು ಆಯೋಜಿಸುವುದು? ಸರಿಯಾದ ಉತ್ತರ DRDO. ಭಾರತದಲ್ಲಿ ರ್ಯಾಲಿ ಫಾರ್ ವ್ಯಾಲಿ ಕಾರ್ಯಕ್ರಮವನ್ನು ಆಯೋಜಿಸಿರುವುದು ಈ ಸಮಸ್ಯೆಯನ್ನು ಎತ್ತಿಹಿಡಿಯಲು. ಪರಿಸರದ ಅವನತಿ. ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆಯಾಗುತ್ತದೆ? ಸರಿಯಾದ ಉತ್ತರ ಬಿ ಮತ್ತು ಸಿ. ಅರಣ್ಯವನ್ನು ಕಡಿದು ಮತ್ತು ಬೆಂಕಿಯಿಂದ ಸುಟ್ಟು ಆ ಪ್ರದೇಶದಲ್ಲಿ ವ್ಯವಸಾಯ ಮಾಡುವುದಕ್ಕೆ ಸ್ಥಳಾಂತರ ವ್ಯವಸಾಯ. ಕಬ್ಬಿಣದ ಅದಿರಿನ ಉತ್ಪಾದನೆಯು ಹಂಚಿಕೆಯಲ್ಲಿ ಯಾವ ರಾಜ್ಯ ಮೊದಲನೇ ಸ್ಥಾನದಲ್ಲಿದೆ? ಸರಿಯಾದ ಉತ್ತರ ಛತ್ತೀಸ್ಗಢ. ಈ ಕೆಳಗಿನವುಗಳಲ್ಲಿ ತನ್ನದೇ ಆದ ಹೈಕೋರ್ಟನ್ನು ಹೊಂದಿರುವ ರಾಜ್ಯ? 84ನೇ ಕ್ವಶನ್ಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ. 85ನೇ ಕ್ವಶನ್, 21ನೆಯ ತಿದ್ದುಪಡಿಯ ಅನ್ವಯ ನಮ್ಮ ಪ್ರಾದೇಶಿಕ ಭಾಷೆಗಳ ಪಟ್ಟಿಗೆ ಸೇರಿಸಲ್ಪಟ್ಟ ಭಾಷೆಯು ಸಿಂಧಿ. ಸಂವಿಧಾನ ರಚನಾ ಸಭೆಯನ್ನು ಯಾವ ಪ್ರಸ್ತಾವನೆಯ ಅನುಗುಣವಾಗಿ ರಚಿಸಲಾಯಿತು? ಸರಿಯಾದ ಉತ್ತರ ಕ್ಯಾಬಿನೆಟ್ ಆಯೋಗ. ಮೊಟ್ಟಮೊದಲ ಬಾರಿಗೆ ಅಭಿವೃದ್ಧಿ ಆಡಳಿತ ಎಂಬ ಪದವನ್ನು ಬಳಸಿದವರು ಯಾರು? UL ಗೋಸ್ವಾಮಿ. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತ ಪ್ರಧಾನ ಸಲಹಾ ವರ್ಗವಾಗಿದೆ? ನೀತಿ ಆಯೋಗ. ಭಾರತ ಸಂವಿಧಾನದ ಈ ಕೆಳಗಿನ ಯಾವ ವಿಧಿಯು ಭಾರತದ ರಾಜ್ಯವನ್ನು ದಾವೆಗೆ ಗುರಿ ಮಾಡುವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ 300ನೇ ವಿಧಿ. ಭಾರತ ಸಂವಿಧಾನದ 8ನೇ ತಿದ್ದುಪಡಿಯು ಆಡಳಿತಾತ್ಮಕ ನ್ಯಾಯಾಲಯಗಳ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟಿದೆ. 42ನೇ ತಿದ್ದುಪಡಿ. ಭಾರತ ಸಂವಿಧಾನದ ಅನುಚ್ಛೇದ 215 ಉಚ್ಚ ನ್ಯಾಯಾಲಯಕ್ಕೆ ಸಂಬಂಧಿಸಿದಂತೆ ಏನನ್ನು ಉಪಬಂಧಿಸುತ್ತದೆ? ಸರಿಯಾದ ಉತ್ತರ ಅಭಿಲೇಖ ನ್ಯಾಯಾಲಯ. ಸಂತಾನಂ ಕಮಿಟಿಯು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಭ್ರಷ್ಟಾಚಾರ ನಿಯಂತ್ರಣ. ಪ್ರಸ್ತುತ ಸಾರ್ಕ್ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ 8. ಮಿಷನ್ ಕರ್ಮಯೋಗಿ ಕಾರ್ಯಕ್ರಮದ ಉದ್ದೇಶ ನಾಗರಿಕ ಸೇವೆಯ ಸಾಮರ್ಥ್ಯ ವೃದ್ಧಿಯ ರಾಷ್ಟ್ರೀಯ ಕಾರ್ಯಕ್ರಮ. ಇತ್ತೀಚೆಗೆ ಕೇಶವಾನಂದ ಭಾರತಿ ನಿಧನರಾದರು. ಇವರು ಸುಪ್ರೀಂ ಕೋರ್ಟ್ನ ಈ ಕೆಳಗಿನ ಯಾವ ನಿರ್ಧಾರಗಳಿಗೆ ಅರ್ಜಿದಾರರಾಗಿದ್ದರು? ಸರಿಯಾದ ಉತ್ತರ ಸಂವಿಧಾನದ ಮೂಲ ಸಂರಚನೆಯನ್ನು ತಿದ್ದುಪಡಿ ಮಾಡಲಾಗುವುದು. ಉತ್ತರ ವೇದದ ಸಾಹಿತ್ಯದ ಬರವಣಿಗೆ ಇರುವುದು? ಸರಿಯಾದ ಉತ್ತರ ಮೇಲಿನ ಎಲ್ಲವು. ಮೌರ್ಯರ ಕಾಲದಲ್ಲಿದ್ದ ಆಡಳಿತ ಭಾಷೆ ಯಾವುದು? ಪ್ರಾಕೃತ. ನೀತಿಸಾರ ಗ್ರಂಥ ಬರೆದವರು ಯಾರು? ಸರಿಯಾದ ಉತ್ತರ ಕಮಂಡಕ. ಕನ್ನಡದ ಪಂಚತಂತ್ರ ಕೃತಿಯ ಕರ್ತೃ
ದುರ್ಗಸಿಂಹ. 100ನೇ ಕ್ವಶನ್ನು, ಶ್ರೀಕೃಷ್ಣ ದೇವರಾಯನು ರಾಜನೀತಿ ಬಗ್ಗೆ ರಚಿಸಿದ ಗ್ರಂಥ ಯಾವುದು? ಈ ಕ್ವಶನ್ಗೂ ಕೂಡ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಪ್ರಿಯ ವೀಕ್ಷಕರೇ, ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಹಾಗೂ ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಾ ಇದ್ದರೆ ನಮ್ಮ ಚಾನಲ್ನಲ್ಲಿ ಎಲ್ಲ ಹಳೆ ಕ್ವಶನ್ ಪೇಪರ್ ವಿತ್ ಗೌರ್ಮೆಂಟ್ ಅಫಿಷಿಯಲ್ ಕೀ ಆನ್ಸರ್ ಸಾಲ್ವ್ ಮಾಡಿದ್ದೀನಿ. ಪ್ಲೀಸ್ ಚೆಕ್ ಮಾಡಿ. ಮರಿಬೇಡಿ, ಗುಡ್ ಇನ್ಫೋ ಕನ್ನಡ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.